ಎಲ್ರಿಗೂ ನನ್ನ ನಮಸ್ಕಾರ. ನಾನು ಸ್ಫೂರ್ತಿ ಕೊಂಡೂರು, ವಿದ್ಯಾಪೋಷಕದ ವಿದ್ಯಾರ್ಥಿನಿ. ನಾನು ರೀಸೆಂಟಾಗಿ ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದು 90% ತೊಗೊಂಡು ಡಿಸ್ಟಿಂಕ್ಷನ್ ಬಂದಿದ್ದೀನಿ. ಈಗ ನಾನು ನನ್ನ ಸೆಕೆಂಡ್ ಪಿ ಯು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ನನ್ನ ಸ್ಟಡಿ ಅವರ್ಸ್ನಲ್ಲಿ ಮೋಸ್ಟ್ ಆಫ್ ದ ಅವರ್ಸ್ ನಾನು ಫ್ರೆಂಡ್ಸ್ ಜೊತೆನೇ ಸ್ಪೆಂಡ್ ಮಾಡಿದ್ದು. ನಂಗೆ ಏನು ಕಾನ್ಸೆಪ್ಟ್ ಅರ್ಥ ಆಗ್ತಿರ್ಲಿಲ್ಲ ಅದನ್ನು ಅವ್ರು ಹೇಳ್ಕೊಡ್ತಿದ್ರು, ಅವ್ರಿಗೇನು ಅರ್ಥ ಆಗ್ತಿದ್ದಿಲ್ಲ ನಾನು ಹೇಳ್ಕೊಡ್ತಿದ್ದೆ. ಜಾಸ್ತಿ ಲೆಕ್ಚರರ್ಸ್ ಇಂದ ಅಷ್ಟು ಹೆಲ್ಪ್ ತೊಗೊಂಡಿಲ್ಲ, ತೊಗೊಂಡಿದ್ದೀನಿ ಬಸ್, ಬಟ್ ಫ್ರೆಂಡ್ಸ್ಗಿಂತ ಜಾಸ್ತಿ ಏನಿಲ್ಲ. ಕೆಲವೊಂದು ಸಲ ಹಿಂಗಾಗ್ಬಿಡ್ತಿತ್ತು, ಅವ್ರಿಗೆ ಅರ್ಥ ಆಗಿರೋ ಆಗದೇ ಇರೋ ಕಾನ್ಸೆಪ್ಟ್ಸ್ನ ನಾನು ಹೇಳಿ ನಾನು ಇನ್ನೂ ಡೀಪಾಗಿ ಅದನ್ನು ಅರ್ಥ ಮಾಡ್ಕೋತಿದ್ದೆ. ಕೆಲವೊಂದು ಸಲ ಏನಾಗ್ತಿತ್ತು, ನನಗೆ ತಿಳಿಯಲ್ಲ ಆ ಕಾನ್ಸೆಪ್ಟ್ಸ್ನೆಲ್ಲ ನಾನು ನನ್ನ ಫ್ರೆಂಡ್ಸಿಗೆ ಕೇಳ್ಕೊತಿದ್ದೆ. ಅದು ನನಗೆ ಭಾಳ ಹೆಲ್ಪ್ ಆಯಿತು. ಇನ್ನು ಬಿಸ್ನೆಸ್ ಮತ್ತು ಎಕನಾಮಿಕ್ಸ್ ಎರಡು ಥಿಯರಿ ಸಬ್ಜೆಕ್ಟ್ಸ್ನ ನಾನು ಮೇನ್ ಮೇನ್ ಪಾಯಿಂಟ್ಸ್ನ ಗೂಗಲ್ ಮಾಡಿ ಹಾಗೆ ಎಲ್ಲ ಪಾಯಿಂಟ್ಸ್ ಮೇನ್ ಮೇನ್ ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ಓದ್ತಾ ಇದ್ದೆ. ಆಮೇಲೆ ಇನ್ನು ಅಕೌಂಟೆನ್ಸಿ ನಾನು ಟ್ಯೂಷನಿಗೆ ಹೋಗಿದ್ದೇನೆ. ಟ್ಯೂಷನಲ್ಲೂ ಸರ್ ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಇನ್ನು ಸ್ಟ್ಯಾಟು ನಮ್ಮ ಲೆಕ್ಚರರ್ ವೀಣಾ ಮ್ಯಾಮ್ ಅಂತಂದು ಅವರು ಚಲೋ ಟೀಚ್ ಮಾಡ್ತಿದ್ರು. ಅದು ನಂಗೆ ಅರ್ಥ ಆಗ್ತಿತ್ತು, ಬೇರೆ ನಾನು ಯಾರ ಕಡೆನೂ ಹೇಳ್ಸ್ಕೊಳಕ್ಕೆ ಹೋಗ್ತಿದ್ದಿಲ್ಲ. ಆಮೇಲೆ ಬೇರೆ ಸ್ಟ್ಯಾಟ್ ಸ್ವಲ್ಪ ಟಫ್ ಸಬ್ಜೆಕ್ಟ್ ಅಂತ ಹೇಳಿ ಬೇರೆ ಫ್ರೆಂಡ್ಸ್ ಎಲ್ಲ ನನ್ನ ಕಡೆ ಕೇಳಕ್ಕೆ ಬರ್ತಿದ್ರು, ಅವ್ರಿಗೆ ಹೇಳಿ ನಂಗೆ ಇನ್ನೂ ಪರ್ಫೆಕ್ಟ್ ಆಗ್ತಿದ್ದೆ. ಇನ್ನು ಲ್ಯಾಂಗ್ವೇಜಸ್ಸು ಎರಡೂ ಚಲೋ ಟೀಚ್ ಮಾಡ್ತಿರೋ ಕಾಲೇಜ್ನಲ್ಲಿ. ಆಮೇಲೆ ಇನ್ನು ಮನೇಲಿ ಬಂದರೆ ಪೇರೆಂಟ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ನನ್ನಪ್ಪ ನೇಕಾರಿಕೆ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲ ಕ್ಲಾಸಿಗೂ ಟೈಮ್ಗೆ ಹೋಗಬೇಕಂದ್ರೆ ಅಪ್ಪ ಎಲ್ಲ ಕಡೆಯೂ ನನ್ನ ಗಾಡಿ ಮೇಲೆ ಕರ್ಕೊಂಡು ಎಲ್ಲ ಕ್ಲಾಸು ಅಟೆಂಡ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇನ್ನು ಅಮ್ಮ, ನಾನು 7 ಗಂಟೆ ಟ್ಯೂಷನಿಗಿತ್ತು, 6:45 ಅಂದರೆ ಮನೆ ಬಿಡಬೇಕಿತ್ತು. ಅಮ್ಮ 5 ಗಂಟೆಗೆ ಎದ್ದು ಟಿಫನ್ ಅದೆಲ್ಲ ಮಾಡಿಕೊಡ್ತಿದ್ರು. ಇನ್ನು ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗದ್ದಲ ಓದೋಕ್ಕಾಗಲ್ಲ ಅಂತ, ಹಾಗೆಲ್ಲ ಏನಿಲ್ಲ. ಜಾಯಿಂಟ್ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲರೂ ನಂಗೆ ಓದೋಕ್ಕೆ ಟೈಮ್ ಮಾಡಿಕೊಡ್ತಿದ್ರು. ಇನ್ನು ವಿದ್ಯಾಪೋಷಕಿಗೂ ನಾನು ಚಿರಋಣಿ ಅಂತ ಹೇಳ್ತೀನಿ. ನಮಸ್ಕಾರ.